ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಮಹಾರಾಷ್ಟ್ರದ ಸಂತ ಏಕನಾಥರು ತಾಳ್ಮೆಯ ಪ್ರತಿಮೂರ್ತಿಯಾಗಿದ್ದರು. ಯಾವಾಗಲೂ ಶಾಂತಚಿತ್ತರಾಗಿ ಯಾವ ಸಮಸ್ಯೆ ಬಂದರೂ ಮನಸ್ಸಿನ ಸ್ಥಿಮಿತತೆಯನ್ನು ಕಳೆದುಕೊಳ್ಳುತ್ತಿರಲಿಲ್ಲ. ಅವರು ಯಾರ ವೈರತ್ವವನ್ನು ಕೂಡ ಕಟ್ಟಿಕೊಂಡಂಥವರಲ್ಲ. ಆದರೂ ಅವರನ್ನು ಕಂಡೇ ಆಗದಿದ್ದವನು ಒಬ್ಬ ಇದ್ದ. ಅವನೇ ನಗರದ ಅತ್ಯಂತ ಶ್ರೀಮಂತ ಬಂಗಾರದ ವ್ಯಾಪಾರಿ. ಅವನಿಗೆ ಏಕನಾಥರಿಂದ ಯಾವ ರೀತಿಯ ಅನ್ಯಾಯವೂ ಆಗಿರಲಿಲ್ಲ. ಆದರೆ ನಗರದಲ್ಲಿ ತನ್ನಂಥ ಶ್ರೀಮಂತನಿಗೆ ಯಾವ ಮರ್ಯಾದೆಯನ್ನು ಕೊಡದೆ ಬಡತನದಲ್ಲಿ ಬೇಯುತ್ತಿದ್ದರೂ ಕೂಡ ಅವರನ್ನೇ ನಗರದ ಜನ ಹೊಗಳ್ತಾ ಇದ್ದಾರಲ್ಲ ಅಂತ ಇವನಿಗೆ ಹೊಟ್ಟೆಯಲ್ಲಿ ಕಿವುಚಿದಂಗಾಗ್ತಿತ್ತು. ಸದಾ ಮುಳ್ಳು ಮುರಿದಂಥ ರೀತಿಯಲ್ಲಿ ಅನುಭವ ಆಗ್ತಾ ಇತ್ತು. ಹೇಗಾದರೂ ಮಾಡಿ ಏಕನಾಥರಿಗೆ ತೊಂದರೆಯನ್ನು ಕೊಟ್ಟು ಅವರ ತಾಳ್ಮೆಯನ್ನು ಕೆಡಿಸಬೇಕು ಅಂತ ಯೋಚನೆ ಮಾಡ್ದ. ಹಾಗೆ ಯೋಜನೆಯನ್ನು ಹಾಕಿದ. ಒಬ್ಬ ಯುವಕನನ್ನು ಕರೆದು ಹೇಳ್ತಾನೆ, ಅವನಿಗೆ ಹಣ ಕೊಟ್ಟು ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾನೆ. ಆತ ಒಂದು ನದಿ ತೀರದಲ್ಲಿ ಕುಳಿತುಕೊಂಡ. ಪ್ರತಿನಿತ್ಯ ಸಂತ ಏಕನಾಥರು ಅಲ್ಲಿಗೆ ಸ್ನಾನಕ್ಕೆ ಬರ್ತಿದ್ದರು. ಎಂದಿನಂತೆ ಸಂತರು ಇನ್ನು ಚುಮು ಚುಮು ಬೆಳಕಿನಲ್ಲಿ ಸ್ನಾನಕ್ಕೆ ಬಂದರು. ನೀರಿಗಿಳಿದು ಸ್ನಾನ ಮಾಡಿ ಅರ್ಘ್ಯ ನೀಡಿ ಪಾತ್ರೆಯಲ್ಲಿ ನೀರು ತುಂಬಿಕೊಂಡು ಹೊರಗೆ ಬಂದರು. ಅವರು ರಸ್ತೆಗೆ ಬರ್ತಾ ಇದ್ದಾಗೆ ಈ ಯುವಕ ಮುಂದೆ ಬಂದು ಅವರ ಮೇಲೆ ಉಗುಳ್ದ. ಆಶ್ಚರ್ಯ, ಏಕನಾಥರಿಗೆ ಕೋಪನೇ ಬರಲಿಲ್ಲ. ಅವರು ಆತನನ್ನು ನೋಡಿ ಮುಗುಳ್ನಕ್ಕದ್ರು. ಮತ್ತೆ ಹೋಗಿ ಮತ್ತೊಮ್ಮೆ ಸ್ನಾನ ಮಾಡಿ ಬಂದರು. ಆತ ಅಲ್ಲಿಯೇ ಕುಳಿತಿದ್ದಾನಲ್ಲ, ಮೇಲೆದ್ದು ಮತ್ತೆ ಅವರ ಮೇಲೆ ಉಗುಳ್ದ. ಈ ಬಾರಿ ಕೂಡ ಖಂಡಿತವಾಗಿ ಸಿಟ್ಟು ಬರ್ತದೆ ಅಂತ ಕಾಯ್ತಾ ಇದ್ದರು. ಆದರೆ ಈ ಸಲವು ಕೂಡ ಮುಗುಳ್ನಕ್ಕಿ ಮತ್ತೆ ಸ್ನಾನಕ್ಕೆ ಹೋದರು. ಇದೇ ರೀತಿಯಲ್ಲಿ 100 ಬಾರಿ ಆಯಿತು. ಏಕನಾಥರಿಗೆ ಕೋಪನೇ ಬರಲಿಲ್ಲ. ಆದರೆ ಈ ಯುವಕನಿಗೆ ಪಶ್ಚಾತ್ತಾಪ ಆಗೋಯಿತು. ಆತ ಮುಂದೆ ಬಂದು ಸಂತರ ಕಾಲನ್ನು ಹಿಡಿದುಕೊಂಡ. ಸ್ವಾಮಿ, ನಿಮ್ಮ ಹಾಗೆ ತಾಳ್ಮೆ ಇರೋರನ್ನು ನಾನು ಯಾವತ್ತೂ ಕಂಡಿಲ್ಲ. 100 ಬಾರಿ ನಿಮ್ಮ ಮೇಲೆ ಉಗುಳಿದ್ರೂ ಕೂಡ ನೀವು ಬೇಜಾರು ಮಾಡಿಕೊಳ್ಳಿಲ್ಲ, ಕೋಪವನ್ನು ತೋರಲಿಲ್ಲ. ತಾವು ನಿಜವಾಗಿಯೂ ಮಹಾನುಭಾವರು. ನನ್ನನ್ನು ದಯವಿಟ್ಟು ಕ್ಷಮಿಸಿ. ನಾನು ಇದನ್ನು ತಮ್ಮ ಮೇಲಿನ ದ್ವೇಷದಿಂದ ಮಾಡಲಿಲ್ಲ. ಬಂಗಾರದ ವ್ಯಾಪಾರಿ ನನಗೆ ಹಣ ಕೊಟ್ಟು ಈ ಕೆಲಸ ಮಾಡಲಿಕ್ಕೆ ಹೇಳಿದ್ದ. ನಿಮಗೆ ಕೋಪ ಬರೆಸಿದ್ರೆ ಇನ್ನೊಂದಿಷ್ಟು ಹಣ ಕೊಡುವುದಾಗಿ ಕೂಡ ಹೇಳಿದ್ದ ಅಂತ ಹೇಳ್ದ. ಏಕನಾಥರು ಮತ್ತೆ ಮುಗುಳ್ನಕ್ಕೂ ಆತನ ಮೈದಡವಿ ಹೇಳ್ತಾರೆ, ಅಯ್ಯ, ನನ್ನ ತಾಳ್ಮೆಗಿಂತ ನಿನ್ನ ತಾಳ್ಮೆಯೇ ದೊಡ್ಡದು. ನಾನು 100 ಬಾರಿ ಸ್ನಾನ ಮಾಡಿ ಬರೋವರೆಗೂ ನೀನು ಇಲ್ಲೇ ಕಾಯ್ಕೊಂಡು ಕೊಳ್ತಿದ್ದೆ. ಪ್ರತಿ ಬಾರಿಯೂ ನನ್ನ ಮೇಲೆ ಉಗುಳೋದು ಸಾಮಾನ್ಯ ಕೆಲಸನ? ನೀನು ತಾಳ್ಮೆ ಕಳೆದುಕೊಳ್ಳದೆ ಇಷ್ಟು ಬಾರಿ ಕೆಲಸ ಮಾಡಿದ್ದೆ. ನಾನು ತಾಳ್ಮೆಗೆಟ್ಟಿದ್ರೆ ಬಹುಶಃ ನಿನಗೊಂದಿಷ್ಟು ಧನ ಸಹಾಯ ಆದರೂ ಆಗ್ತಿತ್ತು. ನೀನು ಮೊದಲೇ ಹೇಳಿದ್ರೆ ಕೊನೆ ಪಕ್ಷ ನಾನು ಸಿಟ್ಟು ಬಂದಾಗ ರೀತಿಯಲ್ಲಾದರೂ ನಡ್ಕೋತಾ ಇದ್ದೆ, ನಿನಗೆ ಸಹಾಯ ಮಾಡ್ಬೋದಿತ್ತಲ್ಲ ಅಂತ ಹೇಳಿದರು. ಸುಮ್ಮನೆ ಇಷ್ಟು ಹೊತ್ತು ನೀನು ತೊಂದರೆ ತೆಗೆದುಕೊಳ್ಳೋ ರೀತಿಯಲ್ಲಿ ಆಯ್ತಲ್ಲ ಅಂತ ಹೇಳಿ ಹೇಳಿದ್ರಂತೆ. ಆತ್ಮೀಯರೇ, ಈ ಕಥೆಯನ್ನು ನಾನು ಹೇಳಲಿಕ್ಕೆ ಕಾರಣ ನೀವು ಯಾರಾದರೂ ಉಗುಳದೆ ಮೌನವಾಗಿರಿ ಅಂತ ಹೇಳಲಿಕ್ಕಂತೂ ಖಂಡಿತವಾಗಿಯೂ ಅಲ್ಲ. ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ತುಂಬ ತಾಳ್ಮೆ ಬೇಕಂತೆ. ಕೆಲವೊಂದು ಕೆಟ್ಟ ಕೆಲಸ ಮಾಡಲಿಕ್ಕೂ ಕೂಡ ತಾಳ್ಮೆ ಅಗತ್ಯತೆ ಇದ್ದೇ ಇರುತ್ತೆ. ತಾಳ್ಮೆ ಅನ್ನೋದು ದೊಡ್ಡ ಗುಣನೇ ಸರಿ. ಆದರೆ ಅದರ ಸಾರ್ಥಕತೆ ಇರೋದು ತಾಳ್ಮೆ ಸಾಧಿಸುವ ಕೆಲಸದಿಂದ ಅಂತ ನಾವು ಹೇಳ್ಬೋದು. ತಾಳ್ಮೆಯಿಂದ ಮಾಡಿದ ಕೆಲಸ ಶುಭವನ್ನು ಕೊಟ್ಟರೆ ಅದು ಸಾಧಕ ಅಂತ ಅನಿಸ್ಕೊಳ್ಳುತ್ತೆ. ಅದೇ ಅಶುಭವನ್ನು ಕೊಟ್ಟರೆ ಅದು ಬಾಧಕ ಆಗಿ ಪರಿಣಾಮ ಹೊಂದುತ್ತೆ. ಬಹುಶಃ ಈ ಕತೆ ನಿಮಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದಗಳು.